ರಿವ್ಯೂ ಸ್ವಾಗತ ನಾನು ಸೌಖ್ಯ ನೌಖ್ಯಾಗ ಎಲ್ಲ ನೋಡಿದ್ರು ಬೆಲೆ ಏರಿಕೆಯ ಬಿಸಿ ತರಕಾರಿ ರೇಟು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಈಗ ಒಂದೆರಡು ತಿಂಗಳ ವ್ಯಾಪ್ತಿಯಲ್ಲಿ ಟೊಮ್ಯಾಟೊ ರೇಟ್ ಅಂತೂ ಕೇಳೋದೇ ಬೇಡ ದಿನಸಿ ಸಾಮಾನು ಪ್ರತಿ ವಸ್ತು ದಿನದ ಬಳಕೆಯ ವಸ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಹಾಗಾದ್ರೆ ಈ ಬೆಲೆ ಏರಿಕೆಗೆ ಯಾರು ಕಾರಣ ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ಸರ್ಕಾರ ಕಾರಣನ ಗ್ಯಾರಂಟಿ ಫ್ರೀ ಕೊಡ್ತಾ ಇರೋದ್ರಿಂದ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅನ್ನುವಂತಹ ಬೇಸರ ಆಕ್ರೋಶ ವ್ಯಕ್ತವಾಗ್ತಿದೆ ಒಂದ್ ಕಡೆ ಸೊ ರಾಜ್ಯ ಸರ್ಕಾರ ಕಾರಣನ ಅಥವಾ ಮೋದಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಕಾರಣವ ಇಲ್ಲಿಗ ಅಂಶಗಳ ಸಮೇತ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಕ್ಕಿ ರಫ್ತು ಮಾಡುವುದನ್ನು ನಿಲ್ಲಿಸ್ಲಾಗಿದೆ ವಿದೇಶಗಳಿಗೆ ಈಗ ಅಕ್ಕಿ ಕಳಿಸ್ಕೊಡ್ತಾ ಇಲ್ಲ ಕರ್ನಾಟಕಕ್ಕೆ ಅಕ್ಕಿ ಕೊಡೋಕೆ ರಾಜಕಾರಣ ಮಾಡಿದ್ರು ಅಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವ್ರು ಏನು ಬಿ ಜೆ ಪಿಯತ್ತ ಆರೋಪ ಮಾಡಿದ್ರು ಈಗ ವಿದೇಶಕ್ಕೆ ಕಳಿಸೋದನ್ನು ನಿಲ್ಲಿಸಲಾಗಿದೆ ವಿದೇಶಕ್ಕೆ ಕಳಿಸೋದನ್ನು ನಿಲ್ಲಿಸಿರೋದ್ರ ಹಿಂದಿರುವಂಥ ಆತಂಕ ಏನು ಹಾಗಾದ್ರೆ ಇದೆಲ್ಲವನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲೇದಾಗಿ ಈಗಾಗಲೇ ನೀವು ಎರಡು ಮೂರು ದಿನಗಳಿಂದ ಈ ಸುದ್ದಿ ನೋಡ್ತಾ ಇರ್ತೀರಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಅಮೆರಿಕ ಹಲವು ರಾಷ್ಟ್ರಗಳಲ್ಲಿ ಆಫ್ರಿಕಾ ಅತ್ಯಂತ ಸಂಕಷ್ಟಕ್ಕೆ ತಲುಪುವಂತ ಸ್ಥಿತಿ ಕಂಡು ಬರ್ತಿದೆ ಅಮೆರಿಕದಲ್ಲಿ ಅನಿವಾಸಿ ಭಾರತೀಯರು ದಿನಗಟ್ಟಲೆ ಲೈನ್ ಅಲ್ಲಿ ನಿಂತು ಕ್ಯೂ ಅಲ್ಲಿ ನಿಂತು ಅರ್ಧ ಕ್ವಿಂಟಲ್ಲು ಕ್ವಿಂಟಲ್ಲು ಎರಡು ಮೂರ್ ನಾಲ್ಕು ಚೀಲ ಎಷ್ಟು ಸಿಗತ್ತೋ ಅಷ್ಟು ಮೂರ್ ಪಟ್ಟು ನಾಲ್ಕು ಪಟ್ಟು ಬೆಲೆ ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟು ಸ್ಟ್ರೆಸ್ಸು ಜಗಳ ಗಲಾಟೆ ತನಕ ಅಮೆರಿಕದಲ್ಲಿ ನಡೀತಾ ಇದೆ ಅಂದರೆ ಶಾಪ್ಕೀಪರ್ ಜೊತೆಗೆ ಯಾಕೆ ನೀವು ರೇಟ್ ಜಾಸ್ತಿ ಮಾಡಿದ್ರಿ ಆಲ್ರೆಡಿ ಸ್ಟಾಕ್ ಇರೋ ತಾನೇ ಮಾರ್ತಿದ್ದೀರಾ ಈಗ ಹೊಸದಾಗೇನು ತರಿಸ್ಕೊಂಡಿಲ್ವಲ್ಲ ಮುಂದೆ ತರೋದಕ್ಕೆ ಜಾಸ್ತಿ ಆಗತ್ತೆ ಸರಿ ಈಗಲೇ ಯಾಕೆ ಜಾಸ್ತಿ ಮಾಡಿದ್ರಿ ಈ ಥರ ಎಲ್ಲ ಜಟಾಪಟಿ ಈ ಕರೋನಾ ಟೈಮಲ್ಲಿ ಸ್ಯಾನಿಟೈಸರ್ ಕೆಲವೊಂದು ವಸ್ತುಗಳಿಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ಲ ಆ ಥರದ ವಾತಾವರಣ ಈಗ ಅಮೆರಿಕಾದಲ್ಲಿ ಅಕ್ಕಿ ಚೀಲಕ್ಕಾಗಿ ಆಫ್ರಿಕಾದಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಶುರುವಾಗಿದೆ ಯಾಕಂದ್ರೆ ಇಂಡಿಯಾನೇ ಕಡಿಮೆ ಬೆಲೆಗೆ ಮಾರ್ತಾ ಇದ್ದಿದ್ದು ಅಕ್ಕಿನ ಪಾಕಿಸ್ತಾನ ಇನ್ನಿತರ ಅಕ್ಕಿ ಬೆಳೆಯುವ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇತ್ತು ಅಕ್ಕಿಯನ್ನು ಆಫ್ರಿಕಾದಂತಹ ರಾಷ್ಟ್ರಗಳಿಗೆ ಅಲ್ಲಿನ ರಾಷ್ಟ್ರಗಳಿಗೆ ಈಗ ಬಹಳ ಟೆನ್ಷನ್ ಯಾಕಂದರೆ ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಅಕ್ಕಿ ಸಿಗ್ತಾ ಇತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಿದ್ದ ಅಕ್ಕಿ ನಿಂತು ಹೋದ್ರೆ ಏನು ಕಥೆ ಅನ್ನುವಂಥ ಟೆನ್ಷನ್ ಕ್ರಿಯೇಟ್ ಆಗಿರೋದು ಸುಮಾರು ಐವತ್ತು ಲಕ್ಷ ಟನ್ನಷ್ಟು ಜಾಗತಿಕವಾಗಿ ಅಕ್ಕಿ ಕೊರತೆ ಆಗುತ್ತೆ ಭಾರತ ರಫ್ತನ್ನು ಸ್ಟಾಕ್ ಮಾಡಿರೋದ್ರಿಂದ ಅಂದರೆ ಬಾಸ್ಮತಿ ಎಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಬ್ರೋಕನ್ ರೈಸ್ ಮತ್ತು ಬಾಸ್ಮತಿ ಬಿಟ್ಟು ಉಳಿದಂತ ವೈಟ್ ರೈಸ್ ರಫ್ತನ್ನು ಈಗ ನೆಲೆಸಿರೋದು ಇಪ್ಪತ್ತೈದು ಪರ್ಸೆಂಟ್ ಓವರ್ ಆಲ್ ಜಾಗತಿಕವಾಗಿ ಅಕ್ಕಿ ಏನಾಗುತ್ತೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಭಾರತದ ಪಾಲಿದೆ ಇಪ್ಪತ್ತೈದು ಪರ್ಸೆಂಟ್ ಈಗ ಸ್ಟಾಕ್ ಮಾಡ್ತಿರೋದು ಬೇರೆ ಬಾಯ್ಲ್ಡ್ ಮತ್ತು ಬಾಸ್ಮತಿ ರೈಸ್ಗೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಆ್ಯಸ್ ಇಟ್ ಈಸ್ ಹೋಗ್ತಾ ಇರುತ್ತೆ ಅಮೆರಿಕದಲ್ಲಿ ಅನಿವಾಸಿ ಭಾರತೀಯರು ತುಂಬ ಯಾವ ಯಾವ್ಯಾವ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದ್ದಿದ್ದು ಅಮೆರಿಕ ಸ್ಪೇನ್ ಲಂಕಾ ಇಟಲಿ ಥಾಯ್ಲ್ಯಾಂಡ್ ಇನ್ನಿತರ ರಾಷ್ಟ್ರಗಳಿಗೆ ಅಕ್ಕಿ ಅವಲಂಬನೆ ಇದೆ ಭಾರತದ ಮೇಲೆ ಯಾಕೆ ಹೀಗಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಭಾರತದ ಒಳಗಡೆ ಬೆಲೆ ಏರಿಕೆ ಆಗಿರೋದು ಮತ್ತು ಅದಕ್ಕೆ ಯಾರ ಕಾರಣ ಸದ್ಯದ ಪರಿಸ್ಥಿತಿ ಏನು ಮುಂದೇನಾಗಬಹುದು ಅನ್ನೋ ಚಿತ್ರಣ ನಮಗೆ ಸಿಗತ್ತೆ ಬೆಲೆ ಏರಿಕೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಈಗ ನಾಲ್ಕೈದು ತಿಂಗಳಲ್ಲೇ ಹೈಯೆಸ್ಟ್ ಕಳೆದ ತಿಂಗಳು ರಿಟೇಲ್ ಇನ್ಫ್ಲೇಷನ್ ದಾಖಲಾಗಿರೋದು ನಾಲ್ಕು ಪಾಯಿಂಟ್ ಎಂಟು ಶೇಕಡ ಕಳೆದ ಐದಾರು ತಿಂಗಳಲ್ಲಿ ಇದು ಅತಿ ಹೆಚ್ಚು ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್ ಅಂದರೆ ದಿನ ನಿತ್ಯ ಬಳಸುವಂತಹ ವಸ್ತುಗಳ ದರ ಏರಿಕೆಯಾಗ್ತಿರೋದು ಇದರಿಂದಾಗಿ ಅದರಲ್ಲೂ ದಿನ ಬಳಕೆಯ ವಸ್ತು ಆಹಾರ ಉತ್ಪನ್ನಗಳ ವಿಚಾರದಲ್ಲಿ ಹಾಗೆ ಮುನ್ನೆಚ್ಚರಿಕೆ ಕ್ರಮವೂ ಹೌದು ಇದು ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇರೋದ್ರಿಂದಾಗಿ ಒಂದು ಒಪ್ಪಂದದಿಂದ ರಷ್ಯಾ ಹೆಜ್ಜೆ ಹಿಂದಕ್ಕಿಟ್ಟಿದೆ ಕಪ್ಪು ಸಮುದ್ರ ಒಪ್ಪಂದ ಯುಕ್ರೇನ್ ಇಡೀ ಜಗತ್ತಿಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಆಹಾರ ಧಾನ್ಯ ಸಪ್ಲೈ ಮಾಡ್ತಾ ಇದ್ದಂಥ ರಾಷ್ಟ್ರ ರಷ್ಯಾ ಕೂಡ ಹೌದು ಯುಕ್ರೇನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೋಧಿ ಬೆಳೀತಾರೆ ಅಕ್ಕಿ ಬೆಳೀತಾರೆ ಈಗ ಅವ್ರು ಬೆಳೆದಿದ್ದನ್ನು ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಒಂದು ಮಿಸೈಲ್ ದಾಳಿಯಲ್ಲಿ ಸುಮಾರು ಐವತ್ತು ಸಾವಿರ ಟನ್ನಷ್ಟು ಭಸ್ಮಾನೂ ಆಗಿದೆ ಬೆಳೆದಿದ್ದನ್ನು ರಫ್ತು ಮಾಡೋದಿಕ್ಕೆ ಈಗ ರಷ್ಯಾ ಏನು ಒಪ್ಪಂದದಿಂದ ಹಿಂದಕ್ಕೆ ಸರಿದಿದೆ ಬೇರೆ ರಾಷ್ಟ್ರಗಳಿಗೆ ಧಾನ್ಯ ರಸಗೊಬ್ಬರ ಇದೆಲ್ಲ ಸಾಗಾಟ ಮಾಡೋ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯು ಸೇರಿದಂತೆ ಮಾಡಿಕೊಂಡಿದ್ದಂಥ ಈ ಕಪ್ಪು ಸಮುದ್ರ ಒಪ್ಪಂದ ರಷ್ಯಾ ಈಗ ಜಾಗತಿಕವಾಗಿ ಆಹಾರ ಭದ್ರತೆಗೇನೆ ಭಯ ಹುಟ್ಟಿಸುವಂತ ಪರಿಸ್ಥಿತಿ ಉಂಟು ಮಾಡ್ತಾ ಇದೆ ಅತಿ ದೊಡ್ಡ ಸಪ್ಲೈಯರ್ ಯುಕ್ರೇನ್ಗೆ ಈ ರೀತಿ ಪೆಟ್ಟು ಕೊಡುವ ಮೂಲಕ ಸೊ ಇದೊಂದು ಪ್ರಮುಖ ಕಾರಣ ಈ ಯುದ್ಧ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಎಷ್ಟು ಸಮಯ ತಗೊಳ್ಬಹುದು ಅಂತ ಹೇಳೋಕಾಗಲ್ಲ ಯುಕ್ರೇನ್ ರಷ್ಯಾದಿಂದ ಬರೋದು ಸಮಸ್ಯೆ ಆಗಿರೋದ್ರಿಂದ ಬೇರೆ ಎಲ್ಲ ರಾಷ್ಟ್ರಗಳು ಈಗ ಭಾರತದ ಕಡೆ ನೋಡ್ತಾ ಇದೆ ಭಾರತ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಬೆಳೆಯುವ ರಾಷ್ಟ್ರ ಆಗಿರೋದ್ರಿಂದ ಆದ್ರೆ ಭಾರತ ನಂಬರ್ ಒನ್ ಪಾಪ್ಯುಲೇಷನ್ ಕಂಟ್ರಿನೂ ಹೌದು ಎಲೆಕ್ಷನ್ ಇಯರ್ ಇದು ಕೇಂದ್ರ ಸರ್ಕಾರದ ಮೇಲಿರುವಂಥ ಅತಿ ದೊಡ್ಡ ಆಕ್ರೋಶವೇ ಜನರದ್ದು ಬೆಲೆ ಏರಿಕೆ ಎಲ್ಲ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ಅನ್ನೋದು ಈ ಎಲೆಕ್ಷನ್ ಇಯರಲ್ಲಂತೂ ತುಂಬ ಹುಷಾರಿನ ಹೆಜ್ಜೆ ಇಡಬೇಕು ಅದು ಒಂದು ಕಡೆ ಮತ್ತೊಂದು ಕಡೆ ನಾವು ಬೇರೆ ದೇಶಗಳಿಗೆ ಸಪ್ಲೈ ಮಾಡೋದಕ್ಕೆ ಹೋಗಿ ಭಾರತದಲ್ಲಿ ಎಂಥ ಪರಿಸ್ಥಿತಿ ಬೇಕಾದರೂ ಉಂಟಾಗಬಹುದು ಈಗ ಜಾಗತಿಕವಾಗಿ ಸೃಷ್ಟಿಯಾಗ್ತಿರೋ ಡಿಮ್ಯಾಂಡ್ ನೋಡ್ತಾ ಹೋದರೆ ಹಾಗಾಗಿ ಸದ್ಯ ಜಾಗರೂಕತೆ ವಹಿಸಲೇಬೇಕು ಅನ್ನುವಂಥ ರಿಪೋರ್ಟ್ ಇರೋದರಿಂದಾಗಿ ಸ್ಟಾಪ್ ಮಾಡಲಾಗಿದೆ ಕರ್ನಾಟಕಕ್ಕೆ ಅಕ್ಕಿ ಕೊಡಲಿಲ್ಲ ಅಂತ ಸಿದ್ದರಾಮಯ್ಯವ್ರು ಆರೋಪ ಮಾಡ್ತಾರಲ್ಲ ಹೆಚ್ಚುವರಿ ಅಕ್ಕಿ ಅಲ್ಲಿ ಕೊಳಿತಾ ಬಿದ್ದಿದ್ರೂ ಕೊಡಲಿಲ್ಲ ಟೆಂಡರಲ್ಲೂ ಅದು ಪ್ರೂವ್ ಆಯಿತು ಯಾರೂ ತಗೊಳ್ಳೋರೇ ಇರಲಿಲ್ಲ ಅಂತ ಆದರೆ ಭವಿಷ್ಯದ ದೃಷ್ಟಿಯಿಂದ ಈಗ ಕಾಳಜಿ ವಹಿಸಬೇಕಾಗಿದೆ ನಮ್ಮ ಧಾನ್ಯಗಳ ಸಂಗ್ರಹದ ವಿಚಾರದಲ್ಲಿ ಮತ್ತು ಖಾಸಗಿ ಅವ್ರಿಗೂ ಕೊಟ್ಟು ಬೆಲೆ ಇಳಿಕೆ ಮಾಡಬೇಕು ಹಣದುಬ್ಬರ ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶ ಇರೋದು ಸೊ ವಿದೇಶಗಳಿಗೆ ರಫ್ತು ಮಾಡುವುದನ್ನು ನಿಲ್ಲಿಸಲಾಗಿದೆ ಕಳೆದ ಒಂದೇ ವರ್ಷದಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಶೇಕಡಾದಷ್ಟು ಬೆಲೆ ಏರಿಕೆ ಆಗಿದೆ ಅಕ್ಕಿದು ಲೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಪ್ರೈಸ್ ಹೈಕ್ ಕಳೆದ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸುಮಾರು ಇಪ್ಪತ್ತೆರಡು ಮಿಲಿಯನ್ ಟನ್ಸ್ ಅಕ್ಕಿಯನ್ನು ರಫ್ತು ಮಾಡಿರೋದು ಈ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಡಿಮ್ಯಾಂಡ್ ಹಾಗಾಗಿ ಈಗ ಭಾರತದ ಅವಶ್ಯಕತೆಗೋಸ್ಕರ ಬೆಲೆ ಇನ್ನೂ ಜಾಸ್ತಿ ಆಗೋದನ್ನು ತಡೆಯೋದಕ್ಕೋಸ್ಕರ ಉಳಿಸ್ಕೊಳ್ಬೇಕಾಗಿದೆ ಸೊ ಇಲ್ಲೇನು ಕರ್ನಾಟಕದಲ್ಲಿ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಬಂದಿರೋದ್ರಿಂದ ಎಲ್ಲ ಬೆಲೆ ಏರಿಕೆ ಆಯಿತು ಗ್ಯಾರಂಟಿ ಉಚಿತವಾಗಿ ಏನು ಕೊಡ್ತಾ ಇದ್ದಾರೆ ಅದನ್ನು ಇಲ್ಲಿ ವಸೂಲಿ ಮಾಡ್ತಿದ್ದಾರೆ ಅದು ತಪ್ಪು ಕಲ್ಪನೆ ಸಾಮಾನ್ಯವಾಗಿ ಮೇ ಜೂನ್ ಈ ಹೊತ್ತಲ್ಲಿ ಬೆಲೆ ಏರಿಕೆ ಆಗತ್ತೆ ಒಂದು ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಕಾರಣದಿಂದಾಗಿ ಈಗ ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ ದಕ್ಷಿಣದಲ್ಲೂ ಕೂಡ ಮಳೆ ಬರ್ತಾ ಇದೆ ಟೊಮ್ಯಾಟೊ ಬೆಳೆಯುವಂಥ ರಾಜ್ಯಗಳಲ್ಲಿ ಫ್ಲಡ್ ಆಗಿದೆ ಇದೆಲ್ಲ ಆಗಿರೋದ್ರಿಂದ ಟೊಮ್ಯಾಟೊ ಬೆಲೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಆಗಿರೋದು ಬರೀ ಕರ್ನಾಟಕದಲ್ಲಾಗಿರೋದಲ್ಲ ಇದು ದಿನಸಿ ಮತ್ತು ತರಕಾರಿ ಬೆಲೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ರಿಟೇಲ್ ಇನ್ಫ್ಲೇಷನ್ ಆಗಿರೋದು ಕಳೆದ ತಿಂಗಳಲ್ಲಿ ನಾವು ಎಷ್ಟು ಗಣನೀಯವಾಗಿ ಏರಿಕೆಯಾಗಿದೆ ಅನ್ನೋ ನಂಬರ್ನೂ ನೋಡ್ತಾ ಇದ್ದೀವಿ ಸೊ ಸ್ಟ್ರೆಸ್ ಇದೆ ದೇಶದೊಳಗಡೆ ಸ್ಟ್ರೆಸ್ ಇದೆ ದಿನನಿತ್ಯದ ಆಹಾರ ಪದಾರ್ಥಗಳ ಪೂರೈಕೆ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಕೈಗೊಳ್ತಿರುವಂಥ ಕ್ರಮ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು